हलो फ्रेंड्स नमस्कार बनीवत्तु नाटी कैप्सिकम पल्यवन्न याव रीति माडोदु अन्नोदन्न नोडोण इदन्न नम्म कडे डोन मेणसिनकाय अंत हेळ्तीवि सामान्यवागि इदक्के मसालवन्न तुंबिबिट्टु ಮಾಡ್ತೀವಿ ಆದರೆ ಇಲ್ಲಿ ನೋಡಿ ಮಸಾಲೆ ಇಲ್ಲದೆ ತುಂಬ ಈಸಿಯಾಗಿ ರುಚಿಯಾಗಿರುವಂತಹ ಪಲ್ಯವನ್ನು ಮಾಡೋಣ ಮೊದಲು ನಾವು ಇದನ್ನು ನಾಟಿ ಕ್ಯಾಪ್ಸಿಕಮನ್ನು ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ ನಂತರ ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಗೂ ಸಾಸಿವೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಶೇಂಗಾ ಬೀಜ ಮತ್ತು ಒಣಕೊಬ್ಬರಿ ಹಾಗೂ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಈಗ ನೋಡಿ ಶೇಂಗವನ್ನು ಹುರಿದುಕೊಳ್ಳೋಣ ಶೇಂಗವನ್ನು ಹುರಿದುಕೊಂಡ ನಂತರ ಇದನ್ನು ಎತ್ತಿಟ್ಕೊಂಡು ಕಾಯ್ದಿರುವಂತಹ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆಯು ಕಾದ ನಂತರ ಸಾಸಿವೆ ಹಾಗೂ ಚೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಒಗ್ಗರಣೆ ಮಾಡಿ ಒಗ್ಗರಣೆಯಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿಯು ಅರ್ಧ ಫ್ರೈ ಆಗಬೇಕು ಅರ್ಧ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊವನ್ನು ಹಾಕಿ ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿಯನ್ನು ಮಿಕ್ಸ್ ಮಾಡುತ್ತಾ ಇದ್ದೇನೆ ಟೊಮೆಟೊವು ಮೆತ್ತಗಾಗಿದೆ ಈ ಸಮಯದಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಡೋನ್ ಮೆಣಸಿನಕಾಯಿ ಅಂದರೆ ನಾಟಿ ಕ್ಯಾಪ್ಸಿಕಮ್ನ ಹಾಕಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈರುಳ್ಳಿ ಮತ್ತು ಟೊಮೆಟೊ ಹಾಗೂ ಕ್ಯಾಪ್ಸಿಕಮನ್ನು ಒಂದೆರಡು ನಿಮಿಷ ದೊಡ್ಡ ಉರಿಯಲ್ಲಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಹಾಗೆ ತಳ ಸೀಬಾರ್ದು ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಚುಮುಕಿಸೋಣ ಈ ರೀತಿ ನೀರನ್ನು ಚುಮುಕಿಸಿದ ನಂತರ ಇನ್ನೊಮ್ಮೆ ಮಿಕ್ಸ್ ಕೊಟ್ಟು ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಬಿಡೋಣ ಹಾಗೆ ಒಂದು ಮಿಕ್ಸಿ ಜಾರಿಯಲ್ಲಿ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಹಾಗೂ ಒಣಕೊಬ್ಬರಿ ಹಾಗೂ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳೋಣ ಈಗ ನೋಡಿ ಪೂರ್ತಿಯಾಗಿ ಕ್ಯಾಪ್ಸಿಕಮ್ ಮೆತ್ತಗಾಗಿದೆ ಈ ಸಮಯದಲ್ಲಿ ನಾವು ಬೇಕಿದ್ದಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೋಬಹುದು ನಾನು ಕೂಡ ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಹಾಗೂ ಮಿಕ್ಸಿ ಮಾಡ್ಕೊಂಡು ಬಂದಿರುವಂತಹ ಪೌಡರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಕ್ಯಾಪ್ಸಿಕಮ್ ಪಲ್ಯ ತುಂಬ ರುಚಿಯಾಗಿ ರೆಡಿಯಾಗಿದೆ ಇದನ್ನು ರೊಟ್ಟಿ ಮತ್ತು ಚಪಾತಿಯೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು